ಕನ್ನಡ ಭಾಷೆ ಹಾಗೂ ಕರ್ನಾಟಕದ ಮೇಲೆ ಆಂಧ್ರದ ಸೂಪರ್ ಸ್ಟಾರ್ ಜೂನಿಯರ್ NTR ಅವರಿಗೆ ವಿಶೇಷವಾದ ಪ್ರೀತಿ ಹಾಗೂ ಒಲವು ಇದೆ. ಕಾಲಾನುಕಾಲಕ್ಕೆ ಜೂನಿಯರ್ NTR ಅವರ ಕನ್ನಡ ಪ್ರೇಮ ಜಗತ್ ಜಾಹೀರು ಕೂಡ ಆಗಿದೆ. ಕನ್ನಡದ ಮೇಲಿನ ಅಭಿಮಾನಕ್ಕೆ, ಅಪ್ಪು ಮೇಲಿನ ಪ್ರೀತಿಗೆ ಚಕ್ರವ್ಯೂಹ ಚಿತ್ರದ ಗೆಳೆಯ ಗೆಳೆಯ ಎಂಬ ಹಾಡನ್ನು ಹಾಡಿದ್ದ ಜೂನಿಯರ್ NTR. ಆ ನಂತರ RRR ಚಿತ್ರಕ್ಕೆ, ಅಂದರೆ ಕನ್ನಡದ ಅವತರಣಿಕೆಗೆ ತಾವೇ ಖುದ್ದು ಕನ್ನಡದಲ್ಲಿಯೇ ಡಬ್ ಮಾಡಿದ್ರು. ತಮ್ಮ ಪಾತ್ರಕ್ಕೆ ತಮ್ಮದೇ ಧ್ವನಿಯ ಮೂಲಕ ಜೀವವನ್ನು ತುಂಬಿದ್ರು. ಇನ್ನು ರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದ ಕನ್ನಡಿಗರಿಗೆ ಇದೇ ಜೂನಿಯರ್ NTR ಪತ್ರವನ್ನು ಬರೆದು ರಾಜ್ಯೋತ್ಸವದ ಪ್ರೀತಿಯ ಶುಭಾಶಯವನ್ನು ಕೂಡ ಹಿಂದೆ ಕೋರಿದ್ರು. ಇನ್ನು ನಿಮಗೆ ಗೊತ್ತಿರಬೇಕು, ಜೂನಿಯರ್ NTR ಅವರ ತಾಯಿ ನಮ್ಮ ಕುಂದಾಪುರದವರು. ಜೂನಿಯರ್ NTR ಅವರ ಕನ್ನಡಾಭಿಮಾನಕ್ಕೆ ಇದು ಕೂಡ ಒಂದು ಕಾರಣ. ಇಂತಹ ಜೂನಿಯರ್ NTR ಈಗ ಮತ್ತೊಮ್ಮೆ ತಮ್ಮ ಕನ್ನಡ ಪ್ರೇಮವನ್ನು ಮೆರೆದಿದ್ದಾರೆ. ತಮ್ಮ ಮುಂದಿನ ಬಹು ನಿರೀಕ್ಷಿತ ಸಿನಿಮಾ ದೇವರ ಚಿತ್ರಕ್ಕೂ ತಾವೇ ಖುದ್ದು ಕನ್ನಡದಲ್ಲಿ ಡಬ್ ಮಾಡಲು ನಿರ್ಧರಿಸಿದ್ದಾರೆ. ಜೂನಿಯರ್ NTR ಅವರ ಈ ಕನ್ನಡ ಅಭಿಮಾನಕ್ಕೆ ಸದ್ಯಕ್ಕೆ ಕನ್ನಡಿಗರು ಶರಣು ಶರಣೆನ್ನುತ್ತಿದ್ದಾರೆ. ಕನ್ನಡದಿಂದನೇ ಚಿತ್ರರಂಗಕ್ಕೆ ಬಂದು ಆನಂತರ ಕನ್ನಡ ಗೊತ್ತಿಲ್ಲ ಅನ್ನುವ ಕಲಾವಿದರಿಗೆ ಜೂನಿಯರ್ NTR ಅವರ ಕನ್ನಡ ಪ್ರೇಮವನ್ನು ಉದಾಹರಣೆಯನ್ನಾಗಿ ನೀಡುತ್ತಿದ್ದಾರೆ. ಅಂದಹಾಗೆ ದೇವರ ಚಿತ್ರವನ್ನು ಕೊರಟಾಲ್ ಶಿವ ನಿರ್ದೇಶನ ಮಾಡುತ್ತಿದ್ದಾರೆ. ಇನ್ನು ಇದೇ ಚಿತ್ರದ ಮೂಲಕ ಶ್ರೀದೇವಿ ಪುತ್ರಿ ಜಾನ್ವಿ ಕಪೂರ್ ಕೂಡ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ಬಾಲಿವುಡ್ನ ನವಾಬ್ ಸೈಫ್ ಅಲಿ ಖಾನ್ ಖಳನಾಯಕನಾಗಿ ಜೂನಿಯರ್ NTR ಎದುರು ಕಾಣಿಸಿಕೊಳ್ಳಲಿದ್ದಾರೆ. ಪ್ರಕಾಶ್ ರಾಜ್, ಶ್ರೀಕಾಂತ್, ಮುರಳಿ ಶರ್ಮಾ ಸೇರಿ ದೊಡ್ಡ ತಾರಾ ಬಳಗ ದೇವರ ಚಿತ್ರದಲ್ಲಿದೆ. ಅನಿರುದ್ಧ್ ರವಿಚಂದರ್ ಸಂಗೀತ ನಿರ್ದೇಶನವಿರುವ ದೇವರ ಚಿತ್ರ ಮುಂದಿನ ವರ್ಷ April 5 ಬಿಡುಗಡೆಯಾಗಲಿದೆ ಎಂದು ಚಿತ್ರತಂಡ ಹಿಂದೆ ಘೋಷಿಸಿದೆ. ದೇವರ ಬಳಿಕ ಪ್ರಶಾಂತ್ ನೀಲ್ ನಿರ್ದೇಶನದ ಚಿತ್ರದಲ್ಲಿ ತಾರಕ್ ನಟಿಸಲಿದ್ದಾರೆ. ಆ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕನ್ನಡಕ್ಕೂ ಡಬ್ಬಾಗಿ ಬರಲಿದೆ. ಇನ್ನು ಆ ಚಿತ್ರಕ್ಕೂ ಕೂಡ ಖುದ್ದು ಜೂನಿಯರ್ NTR ಅವರೇ ತಮ್ಮ ಪಾತ್ರಕ್ಕೆ ತಾವೇ ಡಬ್ ಮಾಡುವುದರಲ್ಲಿ ಅನುಮಾನ ಇಲ್ಲ. ಸದ್ಯಕ್ಕೆ ಜೂನಿಯರ್ NTR ಅವರ ಈ ಕನ್ನಡ ಅಭಿಮಾನ ಕನ್ನಡಿಗರ ಹೃದಯವನ್ನು ಗೆದ್ದಿದೆ. ಇನ್ನು ಜೂನಿಯರ್ NTR ಅವರ ಕಂಠದಲ್ಲಿ ಕನ್ನಡದ ಪದಗಳನ್ನು ಕೇಳಲು ಕರ್ನಾಟಕದಲ್ಲಿರುವ ಜೂನಿಯರ್ NTR ಅವರ ಅಭಿಮಾನಿ ಸಂಘ ಕೂಡ ಕಾತುರದಿಂದ ಕಾಯ್ತಾ ಇದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತೊಂದು ಸುದ್ದಿಯ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.